ಮೃತ್ಯೋ ಓಂ ವೃಕ್ಷಿ ಯತಾತ್ ಓಂ ನಮ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸೋಮವಾರ ವಿಶೇಷವಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಯಾವುದರಲ್ಲಿ ಎಚ್ಚರಿಕೆಯ ಕಾಲ ಹಾಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥ ನಕ್ಷತ್ರ ಯಾವುದು ಅಭಿವೃದ್ಧಿಯನ್ನು ಕೊಡುತ್ತಾ ಈ ನಕ್ಷತ್ರ ನೋಡ್ಕೊತಕ್ಕಂಥ ಸಮಯ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಪಂಚಾಂಗದ ರೀತಿಯಲ್ಲಿ ನೋಡೋದಾದರೆ ಇವತ್ತಿನ ದಿನ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಹಾಗೆ ಗಂಡ ಯೋಗ ಇರ್ತಕ್ಕಂಥದ್ದು ಕೌಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ನೀಚ ಸ್ಥಾನ ಅಂತ ಕೂಡ ಕರೆದಿ ವೃಶ್ಚಿಕ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ರಾಹು ಕಾಲ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಹದಿಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷದವರೆಗೂ ಈಗಾಗಲೇ ಅನುರಾಧ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಅಷ್ಟಮ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಇವತ್ತಿನ ದಿನ ಯಾರರ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ನೋಡ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಫಲಗಳೇ ನಾಲ್ಕರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಒಂದು ರೀತಿಯಾಗಿ ಮಾನಸಿಕವಾಗಿ ತೊಳಲಾಟಗಳಿರ್ತಕ್ಕಂಥದ್ದಿರುತ್ತೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಅದರ ಗುರುವಿನ ಬಲ ಇದೆ ಆದರೆ ತಾಯಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಮಾನಸಿಕವಾಗಿ ನಾನು ಈಗಾಗಲೇ ಹೇಳಿದಾಗೆ ತೊಳಲಾಟದ ಕಾಲ ಇರೋದ್ರಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿಕೊಳ್ಳಿ ಸೋಮವಾರ ಆಗಿರೋದ್ರಿಂದ ಶಿವನ ಪ್ರಾರ್ಥನೆಯಿಂದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಹಾಗೆ ಋಷಭ ರಾಶಿಯ ಫಲ ಹೇಗಿದೆ ಋಷಭ ರಾಶಿಯವ್ರಿಗೆ ಒಂದು ರೀತಿಯಾಗಿ ತಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು ಅಥವಾ ನಿಮ್ಮ ಸಹಪಾಠಿಗಳೊಟ್ಟಿಗೆ ಆಗಿರ್ಬೋದು ಜಲಸ್ ಜಾಸ್ತಿ ಇರ್ತಕ್ಕಂಥ ದಿನ ಹೊಟ್ಟೆ ಕಿಚ್ಚಿನ ದಿನ ಆಗುತ್ತೆ ಏ ಬಿಸ್ನೆಸ್ಸಲ್ಲಿ ಒಂದು ರೀತಿಯಾಗಿ ಮೋಸವನ್ನು ಮಾಡಾದರೂ ಸಹಿತವಾಗಿ ಇವತ್ತಿನ ದಿನ ನೀವು ಲಾಭವನ್ನು ಮಾಡೋಕ್ಕೆ ಭಾಳಷ್ಟು ಇಷ್ಟಪಡ್ತೀರ ಆ ರೀತಿ ಮಾಡಿದ್ದೆ ಅದರಲ್ಲಿ ಒಂದು ರೀತಿಯಾಗಿ ಸಮಸ್ಯೆದಾಯಕ ಆಗುತ್ತೆ ಸಾತ್ವಿಕವಾಗಿದ್ದರೆ ಖಂಡಿತ ಲಾಭದ ದಿನ ಅಂತ ಸಹಿತವಾಗಿ ನಾವು ನೋಡ್ತೀವಿ ಹಾಗೆ ಮಿಥುನ ರಾಶಿಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸುತ್ತೆ ಆರೋಗ್ಯದ ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ಅಥವಾ ಕೆಲಸದ ನಿಮಿಷ ಬೇರೆಯ ಒಂದು ಪ್ರದೇಶಕ್ಕೆ ಬದಲಾವಣೆ ಅಂದರೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಹುದ್ದೆಯಲ್ಲಿ ಬಡ್ತಿಯನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಈ ದಿನ ವದಂತಿಯಾಗಿ ಬರ್ತಕ್ಕಂಥ ಸಾಧ್ಯತೆ ಇರೋ ಸತ್ಯಾಸತ್ಯತೆ ಜಾತಕದ ಪ್ರಕಾರ ನೋಡ್ಕೊತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ಇವತ್ತಿನ ದಿನ ಬಹಳ ಇರುತ್ತೆ ಹಾಗೆ ಕಟಕ ರಾಶಿಯ ಕಟಕ ರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಪಂಚಮ ಭಾವದಲ್ಲಿದ್ದಾನೆ ಪಂಚಮ ಭಾವ ಅಂದ್ರೆ ನಿಮ್ಮ ಆರೋಗ್ಯದ ಭಾವ ಆಗಿರ್ಬೋದು ಅಥವಾ ಪಂಚಮ ಭಾವ ನಿಮ್ಮ ಬುದ್ಧಿಯ ಭಾವ ಆಗಿರ್ತಕ್ಕಂಥದ್ದಿರುತ್ತೆ ಅಥವಾ ಪಂಚಮ ಭಾವ ಕೆಲಸದ ಭಾವದಲ್ಲಿ ವೇಭಾವ ಅಂತ ಕೂಡ ಕರಿತೀವಿ ಸಾಲದಲ್ಲಿ ಏನಾದರೂ ಸಿಗಕ್ಕೊಂಡಿದ್ರೆ ಸಾಲಗಾರರಿಂದ ಕಿರುಕುಳ ಇರತಕ್ಕಂಥ ಸಮಯ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹಣದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾರೊಟ್ಟಿಗೂ ವಾಗ್ವಾದಗಳನ್ನು ಮಾಡ್ಕೊಳ್ಳೋದಲ್ಲೇ ಇರ್ತಕ್ಕಂಥದ್ದು ಅಹಂ ಮಾಡ್ಕೊಳ್ಳದಲ್ಲಿ ಇರ್ತಕ್ಕಂಥದ್ದು ಮುನಿಸ್ಕೊಳ್ಳದಲ್ಲಿ ಇರತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಾಂದರೆ ಖಂಡಿತ ಒಂದು ರೀತಿಯಾದಂಥ ಅಪವಾದಗಳು ಬರ್ತಕ್ಕಂಥ ದಿನ ಆಗಿರೋದ್ರಿಂದ ಸ್ವಲ್ಪ ಜಾಗರೂಕತೆ ಎಳ್ಳೆಣ್ಣೆಯನ್ನು ಶನಿಯ ದೇವಸ್ಥಾನಕ್ಕೆ ಹೋಗಿ ತದನಂತರ ಶಿವನ ದೇವಸ್ಥಾನಕ್ಕೆ ಅರ್ಚನೆಯನ್ನು ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಅಂದರೆ ಆಪತ್ತುಗಳು ಕಡಿಮೆ ಆಗುತ್ತೆ ಸಿಂಹರಾಶಿಯ ಫಲ ಸಿಂಹರಾಶಿಯ ಹನ್ನೆರಡರ ಅಧಿಪತಿಯಾಗಿರ್ತಕ್ಕಂಥದ್ದು ನಾಲ್ಕರ ಭಾವದಲ್ಲಿ ನೀಚನಾಗಿದ್ದಾನೆ ಶನಿ ಸಪ್ತಮ ಭಾವ ನಾಲ್ಕು ಏಳರ ಒಂದು ಸಂಬಂಧವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಸ್ವಲ್ಪ ಇವತ್ತಿನ ದಿನ ಕಳೆದುಕೊಳ್ಳುವ ದಿನ ಅಂತ ಕರೆದ್ವಿ ಏನಾದರೂ ವಸ್ತು ಕಳವಾಗ್ತಕ್ಕಂಥದ್ದು ಸಿಂಹರಾಶಿಗೆ ತೋರಿಸುತ್ತೆ ಅಥವಾ ಹೆಂಡತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಶಿವನ ಆರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಆಗ್ತದೆ ಶಿವನ ಆರಾಧನೆಯನ್ನ ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿದೆ ದಶಮಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಹಾಗೆ ಆರರ ಭಾವದಲ್ಲಿರ್ತಕ್ಕಂಥದ್ದು ಶನಿ ಮೂರು ಆರರ ಸಂಬಂಧವನ್ನು ನೋಡಿದಾಗ ವಿಶೇಷವಾಗಿ ಕೆಲಸದ ನಿಮಿತ್ತ ಆಗಿರ್ಬೋದು ಅಥವಾ ನಮ್ಮ ಕ್ರಯ ವಿಕ್ರಯ ಯಾವುದಾದ್ರೂ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಾಗಿರ್ಬೋದು ಇನ್ನು ವಿಶೇಷವಾಗಿ ತಾಯಿಯ ಆರೋಗ್ಯದ ಸಹಪಾಠಿಗಳಾಗಿರ್ಬೋದು ತಾಯಿಯ ಸಹೋದರಿಯರು ಮತ್ತೊಬ್ಬರು ಆಗಿರ್ಬೋದು ಅವರನ್ನು ಯಾವುದಾದ್ರೂ ಕಾರಣಕ್ಕೆ ಒಂದು ಮೀಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಇರುತ್ತೆ ಹಾಗೆ ಕೆಲಸ ಕಾರ್ಯಗಳಲ್ಲಿ ಅಧಿಕ ಶ್ರಮದಿಂದ ಫಲ ಅಂತ ನೋಡ್ತೀವಿ ಅಧಿಕ ಶ್ರಮದಿಂದ ಫಲವನ್ನ ಪಡಿತಕ್ಕಂಥದ್ದು ಎಫರ್ಟ್ಗೆ ತಕ್ಕ ಪ್ರತಿಫಲವನ್ನ ನೋಡಬಹುದು ಇವತ್ತಿನ ದಿನ ವಿಶೇಷವಾಗ್ತಕ್ಕಂಥದ್ದಿರುತ್ತೆ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ ಕಾಡದ್ರೂ ಸಹಿತವಾಗಿ ಉತ್ತಮದ ದಿನ ಕನ್ಯಾ ರಾಶಿಯವ್ರಿಗೂ ಕೂಡ ಆಗ್ತದೆ ಹಾಗೆ ತುಲಾರಾಶಿಯ ಫಲ ಹೇಗಿದೆ ತುಲಾರಾಶಿಯವರಿಗೆ ದಶಮಾಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಪಂಚಮ ಭಾವದಲ್ಲಿರ್ತಕ್ಕಂಥದ್ದು ಶನಿ ಆಧ್ಯಾತ್ಮಿಕವಾದಂಥ ದಿನ ಅಂತ ನಾವು ನೋಡಿದ್ವಿ ಖಂಡಿತ ವಿಶೇಷವಾಗಿರ್ತಕ್ಕಂಥ ದಿನ ಸಹಿತವಾಗ್ತದೆ ಆಗ್ತದೆ ತುಲಾರಾಶಿಯವ್ರಿಗೆ ಆಧ್ಯಾತ್ಮಿಕವಾದಂತ ಭಾವಗಳು ಜಾಸ್ತಿ ಆಗ್ಬಿಡುತ್ತೆ ಮೆಡಿಟೇಟಿಂಗ್ ಡೇ ಅಂತ ಕೂಡ ಕರೆದಿದೆ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ದಿನ ಸಹಿತವಾಗ ಆಗ್ತಕ್ಕಂಥದ್ದು ಇರುತ್ತೆ ಶಿವನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಖಂಡಿತ ವಿಶೇಷವಾದಂಥ ಸನ್ಮಾನಗಳು ನಿಮಗೆ ದೊರಕುತ್ತೆ ಹಾಗೆ ವೃಶ್ಚಿಕ ರಾಶಿಯ ಫಲಗಳನ್ನು ನೋಡ ರಾಶಿ ರಾಶಿಯವರಿಗೆ ತಮ್ಮ ಮನೆಯವರಿಗೋಸ್ಕರ ತಮ್ಮ ಮನೆಯವರಿಗೋಸ್ಕರ ಹೆಚ್ಚು ಶಮವನ್ನು ಪಡ್ತಕ್ಕಂಥ ದಿನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಮಾನಸಿಕವಾಗಿ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಅಷ್ಟು ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥದ್ದು ಕೋಪ ಜಾಸ್ತಿ ಇರ್ತಕ್ಕಂಥ ದಿನ ಸಹಿತವಾಗುತ್ತೆ ಸಾಧಾರಣದ ದಿನ ಕೂಡ ನಾವು ನೋಡ್ಬೋದು ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿರುತ್ತೆ ಧನುರ್ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ಮನೆಯನ್ನು ಬದಲಾವಣೆ ಮಾಡ್ತಕ್ಕಂಥವ್ರಿಗೆ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಪ್ರಯಾಣಗಳು ಜಾಸ್ತಿ ಇದ್ದಕ್ಕಿದ್ದಾಗಿರುತ್ತೆ ವಾಗ್ವಾದಗಳಿಂದ ನಷ್ಟ ಸುಮ್ಮನೆ ಯಾರೊಟ್ಟಿಗೂ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ಬೇಡಿ ಇವತ್ತು ಧನು ರಾಶಿಯವರಿಗೆ ಸುಮ್ಮನೆ ಸ್ನೇಹಿತರೊಂದಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ ಅಥವಾ ನೆರೆ ಹೊರೆಯವರೊಟ್ಟಿಗೆ ಸಮಸ್ಯೆಗಳು ಜಗಳ ಬರ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಇಲ್ಲಾಂದರೆ ಸಮಸ್ಯೆದಾಯಕ ಆಗ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ನೋಡ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಡುತ್ತೆ ಹಾಗಾಗಿ ಆದಷ್ಟು ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಧನು ರಾಶಿಯವರಿಗೆ ಮುಖ್ಯ ಆಗ್ತದೆ ಮಕರ ರಾಶಿಯ ಫಲಾಫಲ ಹೇಗಿದೆ ಮಕರ ರಾಶಿಯವರಿಗೆ ಇವತ್ತು ಅತ್ಯಧಿಕವಾದಂಥ ಲಾಭದ ದಿನ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಅಭಿವೃದ್ಧಿಯ ದಿನ ಕೂಡ ಸಹಿತವಾಗುತ್ತೆ ಎಲ್ಲಾ ಕೆಲಸದಿಂದ ಲಾಭ ಆದರೆ ಸೋಂಬೇರಿತನವನ್ನು ಬಿಟ್ಟು ಕೆಲಸ ಮಾಡಿದ್ದೆ ಅದರಲ್ಲಿ ವಿಶೇಷವಾದಂಥ ದಿನ ಮಕರ ರಾಶಿಯವ್ರಿಗೆ ಇರುತ್ತೆ ರಾಶಿಯವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಅಂತ ಕರೆದ್ ಅತ್ಯಂತ ಲಾಭದಾಯಕ ದಿನ ಸಹಿತವಾಗಿ ಆಗುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರೋದ್ರಿಂದ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆಯಾ ಇವತ್ತು ಖಂಡಿತವಾಗಿ ವಿಶೇಷವಾಗಿ ಗೆಲುವು ಇರುತ್ತೆ ನೀಚಭಂಗ ರಾಜಯೋಗ ಅಂತ ಕೂಡ ಕರೆದ್ ಖಂಡಿತ ಸಾಂಸಾರಿಕ ಜೀವನ ಬಿಟ್ರೆ ಮಿಕ್ಕ ವಿಚಾರದಲ್ಲಿ ಹೆಚ್ಚು ಲಾಭದಾಯಕ ಕುಂಭರಾಶಿಯವ್ರಿಗೂ ಸಹಿತವಾಗಿದೆ ಆದಷ್ಟು ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡತಕ್ಕಂಥ ಕೆಲಸ ಮಾಡಿ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿದೆ ಮೀನರಾಶಿಯವರಿಗೆ ಆಲಸ್ಯದ ದಿನ ಅಂತ ಕರೆದ್ವಿ ಸೋಂಬೇರಿತನ ಹೆಚ್ಚು ಕಾಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಸುಳ್ಳು ಕೂಡ ಇವತ್ತಿನ ದಿನ ಹೇಳ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಯಾವ ವಿಚಾರದಲ್ಲಿ ಹೇಳ್ತಿರೋ ಬಹಳ ವಿಶೇಷವಾಗಿ ನೀವೇ ನೋಡ್ಕೊಳ್ತಕ್ಕಂಥದ್ದು ಆ ಯಾ ಕ್ಷೇತ್ರ ಫಲದಲ್ಲಿ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ನಷ್ಟ ಕೂಡ ಆಗ್ತಕ್ಕಂಥದ್ದಿರುತ್ತೆ ಹಣದ ವಿಚಾರವಾಗಿ ಸ್ವಲ್ಪ ನಷ್ಟ ವಿದೇಶ ಪ್ರಯಾಣ ಅಥವಾ ಹೊರ ರಾಜ್ಯಕ್ಕೆ ಹೋಗ್ತಿದ್ರ ಎಕ್ಸಲೆಂಟ್ ಪಿರಿಯಡ್ ಖಂಡಿತ ಬಹಳ ವಿಶೇಷವಾಗಿ ಲಾಭ ಬರ್ತಕ್ಕಂಥದ್ದು ಅಲ್ಲಿ ನಾವು ನೋಡ್ಬೋದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ ಬಹಳ ವಿಶೇಷವಾಗಿ ಅನುರಾಧ ನಕ್ಷತ್ರಗಳಂದು ಅನುರಾಧ ನಕ್ಷತ್ರ ಈಗ ಕೃಷ್ಣ ಪಕ್ಷ ವಿಶೇಷವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕಿಲ್ಲ ಮುಂದೆ ಬರ್ತಕ್ಕಂಥ ದಿನ ಅನುರಾಧ ನಕ್ಷತ್ರ ಶುಕ್ಲ ಪಕ್ಷದಲ್ಲಿ ಬಂದು ವಿಶೇಷವಾಗಿ ಆವತ್ತಿನ ದಿನ ಶನಿವಾರಗಳಂದೇ ಆಗಿದ್ರಲ್ಲಿ ಖಂಡಿತ ಬಹಳ ವಿಶೇಷವಾಗಿ ಅನುರಾಧ ನಕ್ಷತ್ರ ಅಂದರೆ ಈ ಆದ ಮೇಲೆ ಯಶಸ್ಸು ಅಂತ ಅಂದರೆ ಕೆಲಸ ಆದ ಮೇಲೆ ಯಶಸ್ಸು ಸಿಗ್ತಕ್ಕಂಥದ್ದು ಅನು ಅಂದರೆ ಯಶಸ್ಸು ರಾಧ ಅಂದರೆ ಆದ ಮೇಲೆ ಅಂತ ಕೂಡ ಕರಿತೀವಿ ಈ ವಿಶೇಷವಾಗಿ ಅನುರಾಧ ನಕ್ಷತ್ರಗಳೊಂದು ಅರ್ಧಕ್ಕೆ ನಿಂತ ಕೆಲಸ ಾಗಿರ್ಬಹುದು ಅಥವಾ ಇನ್ನ ಮಿಕ್ಕ ವಿಚಾರಗಳಲ್ಲಿ ಅಭಿವೃದ್ಧಿ ಕಾರ್ಯ ಯಶಸ್ಸು ಸಿಗ್ತಕ್ಕಂತ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಹಾಗೆ ನಕ್ಷತ್ರದ ಒಂದು ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಬಹುದು